ರಾಜೀನಾಮೆ ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಆರಂಭದಲ್ಲಿ ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಾಗ ಹೌದು ಕ್ಷೇತ್ರದ ಜನರಿಗೋಸ್ಕರ ರಾಜೀನಾಮೆಯನ್ನ ಕೊಟ್ಟಿರಬಹುದು ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಸದ್ಯ ಅವರ ರಾಜೀನಾಮೆಗೆ ವಾಸ್ತವ ಕಾರಣ ತಿಳಿದು ಬರ್ತಾ ಇದೆ. ಒಂದಷ್ಟು ಆರೋಪಗಳು ಕೂಡ ಅವರ ಮೇಲೆ ಕೇಳಿ ಬರ್ತಾ ಇದೆ. ಜಿಂದಾಲ್ ಕಂಪನಿ ವಿರುದ್ಧ ಜಿದ್ದು ಇದ್ದ ಕಾರಣಕ್ಕಾಗಿ, ಸೇಡನ್ನ ತೀರಿಸಿಕೊಳ್ಳುವ ಕಾರಣಕ್ಕಾಗಿ ರಾಜೀನಾಮೆಯ ನಾಟಕ ಆಡ್ತಾ ಇದ್ದಾರೆ, ಹೈ ಡ್ರಾಮಾ ನಡೆಸ್ತಾ ಇದ್ದಾರೆ ಆನಂದ್ ಸಿಂಗ್ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಎಲ್ಲ ಬೆಳವಣಿಗೆ ನಡುವೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅನ್ನ ಆನಂದ್ ಸಿಂಗ್ ಭೇಟಿಯಾಗ್ತಾರೆ. ಇವತ್ತು ಕೋರ್ಟ್ ಕೇಸ್ ಸಂಬಂಧ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಈಗಾಗಲೇ ಆನಂದ್ ಸಿಂಗ್ ಹೇಳಿದ್ರು, ನಂದೊಂದಷ್ಟು ಡಿಮ್ಯಾಂಡ್ಸ್ ಗಳಿದ್ದಾವೆ, ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳನ್ನ ಇದೀಗ ನಮ್ಮ ನಾಯಕರ ಮುಂದೆ ಇಡ್ತಾ ಇದ್ದೇನೆ. ಪ್ರತಿಭಟನಾ ರೂಪಕವಾಗಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ನನ್ನ ಬೇಡಿಕೆಗಳು ಈಡೇರಿದ್ರೆ, ಈಡೇರುವ ಸ್ಪಷ್ಟವಾದಂತಹ ಭರವಸೆಯನ್ನ ನೀಡಿದ್ರೆ ಮುಂದೆ ಒಂದಷ್ಟು ನಿರ್ಧಾರಗಳನ್ನು ನಾನು ತೆಗೆದುಕೊಳ್ತೇನೆ. ಅಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇನಲ್ಲ, ಆ ನಿರ್ಧಾರದಿಂದ ಹಿಂದೆ ಸರಿಯುವಂತ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಆನಂದ್ ಸಿಂಗ್.